yat purushena habishah deva yikkamakamata vasanto asya sedantim krishma yitha sharatthi sapta asya sampalithaya sapta samidam gata ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜನಿ ಅಂತ. ಕನ್ನಡದಲ್ಲಿ ಇದು ನನ್ನ ಮೊದಲನೇ ಮೂವಿ. ಮೂವಿ ಹೆಸರು ವಲ್ಲಭ ಅಂತ. ಈ ದಿನ ಮುಹೂರ್ತ ಆಗಿದೆ, ಇನ್ನೇನೋ ಶೂಟಿಂಗ್ ಕೂಡ ಪ್ರಾರಂಭ ಆಗ್ತಾ ಇದೆ. ಮೇ ಜೂನ್ ಜುಲೈಯಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಶೂಟಿಂಗ್ ಎಲ್ಲ ಕರ್ನಾಟಕದಲ್ಲಿ ನಡೀತಾ ಇದೆ. ಒಂದು ಈ ಮೂವಿ ವಲ್ಲಭದು ಸ್ಪೆಷಲ್ ಏನು ಅಂತಂದರೆ, ಹೆಸರಿಗೆ ತಕ್ಕಂಗೆ ಸಕಲ ವಲ್ಲಭ ಅಂತೀವಿ, ಎಲ್ಲವನ್ನು ತಿಳಿದಿರೋನು ಅಂತ. ಸೊ ವಲ್ಲಭ ಇಸ್ ಎ ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಇದು ಮೇಜರ್ ಆಗಿ ಆ್ಯಕ್ಷನ್ ಓರಿಯೆಂಟೆಡ್ ಲವ್ ಸ್ಟೋರಿ, ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಆ ಒಂದು ಆ್ಯಕ್ಷನ್ ಮಧ್ಯೆ. ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡಿದಾಗ ತುಂಬ ಖುಷಿ ಆಯಿತು, ಅವ್ರು ಅಪ್ರೋಚ್ ಮಾಡಿದ ರೀತಿ ಇಷ್ಟ ಆಯಿತು. ಸೊ ಅದಕ್ಕೆ ಈ ಮೂವಿನ ನಾನು ಕೂಡ ಅಕ್ಸೆಪ್ಟ್ ಮಾಡಿಕೊಂಡೆ. ಒಳ್ಳೆ ಸಾಂಗ್ಸ್ ವಿಷಯಕ್ಕೆ ಬಂದರೆ ತುಂಬ ಅದ್ಭುತವಾಗಿ ಎಳೆ ಎಳೆಯಾಗಿ ಆ ಸಾಂಗ್ಸ್ನ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಒಂದ್ಸಲ ನಾವು ಏನಾದರೂ ಒಂದು ಸ್ವೀಟ್ ತಿಂದರೆ ನಮ್ಮ ಬಾಯಲ್ಲಿ ಇನ್ನೂ ಅದೇ ರೀತಿ ಅದು ಉಳ್ಕೊಂಡಿರುತ್ತೆ ಆ ಸ್ವೀಟು. ಅಷ್ಟು ಚೆನ್ನಾಗಿದೆ ಸಾಂಗ್ಸ್. ಒಂದ್ಸಲ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಎಲ್ಲರ ಮನಸ್ಸಲ್ಲೂ ಕೂಡ ಗುಣುಕ್ತಾ ಇರ್ತೀರ. ಅಷ್ಟು ಅದ್ಭುತವಾಗಿ ಕೆ ಕಲ್ಯಾಣ್ ಇರ್ಬೋದು ಸಾಹಿತ್ಯವನ್ನು ಚೆನ್ನಾಗಿ ಬರೆದಿದ್ದಾರೆ, ಮ್ಯೂಸಿಕ್ ಕೂಡ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಇನ್ನೇನು ಬೇಕು? ಚಿತ್ರದ್ದು ಒಂದು ಲವ್ ಸ್ಟೋರಿ, ಆ್ಯಕ್ಷನ್ ಓರಿಯೆಂಟೆಡ್ ಒಂದು ಚಾಲೆಂಜಿಂಗ್ ಮೂವಿ ಇದು. ಅದ್ರ ಮಧ್ಯೆ ಒಂದು ಕ್ಯೂಟ್ ಲವ್ ಸ್ಟೋರಿ ಬರುತ್ತೆ, ಲವ್ ಸ್ಟೋರಿಲಿ ನಾನು ಪ್ಲೇ ಆಗ್ತಾ ಹೋಗ್ತೀನಿ. ಆಬ್ವಿಯಸ್ಲಿ ಕಾಲೇಜ್ ಹುಡುಗಿ ಈ ಮೂವಿಲಿ, ಕಾಲೇಜ್ ಹೋಗೋ ಹುಡುಗಿ. ಹೋಮ್ಲಿ ಕ್ಯಾರೆಕ್ಟರು, ತುಂಬ ಸೆಂಟಿಮೆಂಟ್ ಇದೆ, ಲವ್ ಇದೆ, ಸಖತ್ ಆ್ಯಕ್ಷನ್ ಇದೆ ಈ ಮೂವಿಲಿ. ಈಗ ಪ್ಲ್ಯಾನ್ ಮಾಡಿರೋ ಪ್ರಕಾರ ಎಲ್ಲ ಕರ್ನಾಟಕದಲ್ಲೇ, ಆಲ್ಮೋಸ್ಟ್ ಈಗ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟ್ ಆಗುತ್ತೆ. ಸಾಂಗ್ಸ್ ಎಲ್ಲ ಇನ್ನೂ ಎಲ್ಲಿ ಅಂತ ಲೊಕೇಶನ್ ಫೈನಲೈಸ್ ಆಗಿಲ್ಲ, ಬಟ್ ಎಲ್ಲ ಕರ್ನಾಟಕದಲ್ಲೇ ಶೂಟ್ ಆಗ್ತಾ ಇದೆ. ಮುಹೂರ್ತ ಆಗ್ತಾ ಇದೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಗಣರಾಜ್ಯೋತ್ಸವ, ಒಂದು ಕಡೆ ಅದು ಖುಷಿ, ಮತ್ತು ಇನ್ನೊಂದು ಕಡೆ ರಥಸಪ್ತಮಿ, ಇನ್ನೊಂದು ಕಡೆ ನಮ್ಮ ಮೂವಿದು ಮುಹೂರ್ತ ನಡೀತಾ ಇದೆ. ಸೊ ನಂಗೊಂದು ಹಬ್ಬದ ವಾತಾವರಣ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾಧ್ಯಮ ಮಿತ್ರರು ನನ್ನ ಜೊತೆ ಇದ್ದಾರೆ, ಅದಿನ್ನೂ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್. ಫಸ್ಟು ಹೀರೋ ಆಗಿ ಆರ್ಟಿಸ್ಟ್ ಆಗಿ, ಎಕ್ಸಾಕ್ಟ್ ಹೀರೋ ಅನ್ನೋದಕ್ಕಿಂತ ಆರ್ಟಿಸ್ಟ್ ಆಗಿ ಮೊದಲನೇ ಮೂವಿ. ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟಲ್ಲಿ ಸಣ್ಣ ಪುಟ್ಟ ವರ್ಕ್ ಮಾಡ್ಕೊಂಡಿದ್ದು, ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ನಿಮಗೆ. ಮೊದಲು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ. ಹಳ್ಳಿಯಿಂದ ಬಂದಂಥ ಒಂದು ಸಿಂಪಲ್ ಸ್ಟೋರಿ, ಅಂದರೆ ಡಿಫ್ರೆಂಟ್ ಏನಿಲ್ಲ. ಹಳ್ಳಿಯಿಂದ ಬಂದಂಥ ಒಬ್ಬ ಹುಡುಗ ಒಂದು ಕ್ಯಾರೆಕ್ಟ್ರನ್ನ ಹೇಗೆ ಲೀಡ್ ಮಾಡ್ತಾನೆ ಅವನ ಜೀವನ ಮಾಡಬೇಕಾದ್ರೆ ಅಂತ ಒಂದು ಸ್ಟೋರಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು, ಕಥಾಪಾತ್ರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡಿಫ್ರೆಂಟಾಗಿ ಮೂವಿ ಮಾಡ್ತೀವಿ ಅನ್ನೋದಕ್ಕಿಂತ ತೆರೆ ಮೇಲೆ ಬಂದರೆ ನಾವು ಕೂಡ ಏನೋ ಒಂದು ಸಕ್ಸಸ್ ಕಾಣ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಬೇಕೋ ಅಷ್ಟು ಕೂಡ ಮಾಡ್ಕೊಂಡಿದ್ದೀವಿ. ಯಾವ ಥರ ಸಿನಿಮಾ ಇದು? ಲವ್ ಸ್ಟೋರಿನ ಆ್ಯಕ್ಷನ್ ಥ್ರಿಲ್ಲರ್ ಕಮರ್ಷಿಯಲ್ ಒಟ್ಟು ಕೇಳಬೇಕಾದ್ರೆ ಲವ್ ವಿತ್ ಆ್ಯಕ್ಷನ್ ಕಮರ್ಷಿಯಲ್ ಮೂವಿ. ಕುಟುಂಬ ಟೋಟ್ಲಿ ಸಮೇತ ಏನು ನೋಡಬೇಕೋ ಆ ಥರ ಮಾಡ್ತಕ್ಕಂಥ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಿಮ್ಮ ಬ್ಯಾಕ್ಗ್ರೌಂಡ್? ನಮ್ಮದು ನೇಟಿವ್ ಒಂದು ಹಳ್ಳಿ, ಮಾಗಡಿ ಹತ್ರ ಒಂದು ಹಳ್ಳಿ. ಸುಮಾರು ಒಂದು 15 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಎಜುಕೇಷನ್ ಮುಗಿಸಿದ ತಕ್ಷಣ ಅಲ್ಲೊಂದು ಸಣ್ಣದೊಂದು ಕನಸಿತ್ತು, ಸಿನಿಮಾ ಮಾಡಲೇಬೇಕು ಅಂತೆಲ್ಲ. ಸಿನಿಮಾದಲ್ಲಿ ಯಾವುದೋ ಒಂದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ. ಹಾಗೆ ಮಾಡ್ತಾ ಇರಬೇಕಾದ್ರೆ ನಾವೇ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು, ನಮ್ಮ ಸೂರ್ಯಪ್ರಕಾಶ್ ನಿರ್ಮಾಪಕರು, ಬೇರೆ ಇರೋ ಹತ್ರ ಏನು ಹೋಗೋದು ಬೇಡ ಸರ್, ನೀವು ಮಾಡಿ ಕತೆ ಏನು ಬೇಕು ನಾನು ಅದಕ್ಕೆ ಒದಗಿಸ್ತೀನಿ ಅಂದಾಗ ಅವ್ರ ಸಹಕಾರದಿಂದ ಒಂದು 2 ವರ್ಷದ ಪ್ರಯತ್ನದ ನಂತರ ಆ ಸಿನಿಮಾಗೆ ಸ್ಕ್ರಿಪ್ಟ್ಗೆ ಮುಗಿದ ನಂತರ ಸಿನಿಮಾ ಇವತ್ತು ಮುಹೂರ್ತ ಮಾಡಿ ಪ್ರಾರಂಭ ಮಾಡಿದ್ದೆ. ಸಿನಿಮಾದ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಷ್ಟು ಸಾಂಗ್ಸ್ ಇದೆ? ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ. ಹೈ ಸಾಂಗ್ ಇದೆ, ಸಾಧು ಸಾರು, ಆದಿ ಲೋಕೇಶರು, ರಮ್ಯ ಕೃಷ್ಣ, ರವಿಶಂಕರ್ ಸರ್ ಎಲ್ಲ ಸುಮಾರು ಸೀನಿಯರ್. ನಾನೊಬ್ಬ ಹೊಸಬ, ಮಿಕ್ಕವರೆಲ್ಲ ಹಾಡಬಹುದು. ಸೊ ಫಸ್ಟ್ ಮೂವಿ ಮಾಡ್ತಾ ಇದ್ದೀರಾ, ಅದಕ್ಕೆ ಮೇಕಿಂಗ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಏನಾದರೂ? ಅದೇ ಪ್ರಿಪ್ರೇಷನ್. 2 ವರ್ಷದಿಂದ ಫೈಟು, ಡ್ಯಾನ್ಸು, ಆ್ಯಕ್ಟಿಂಗ್ ಬಗ್ಗೆನೇ ತಿಳ್ಕೊಂಡು ಬರೋಣ. ಈಗ ಫಸ್ಟು ನಾನು ಎಲ್ಲ ಕಲ್ತ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಮೊದಲು ಪ್ರಾರಂಭ ಎಲ್ಲ ಅದನ್ನ ಎಷ್ಟು ಬೇಕು ಪೂರ ಕಲ್ತಿದ್ದೀನಿ ಅಂತಲ್ಲ. ಇವತ್ತು ಸಿನಿಮಾಗೆ ಒಂದು ರೇಂಜಿಗೆ ಎಷ್ಟು ಬೇಕು ಅಷ್ಟು ಕಲ್ತ್ಕೊಂಡು ಬಂದೆ. ಥ್ಯಾಂಕ್ ಯು.
ಬಂದ್ರೆ ಕೃಷ್ಣ ಒಂದು ನಂದು ವಲ್ಲಭ ಅಂದ್ರೆ ಎಲ್ಲಾನೂ ಗೊತ್ತಿರೋನು ನಮ್ಮ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ವಲ್ಲಭ ಅಂದ್ರೆ ಏನು ಬರುತ್ತೋ ಅದು ನಮ್ಮ ಹೀರೋ ಮುಖಾಂತರ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಶ್ರೀಕೃಷ್ಣ ಕ್ಯಾರೆಕ್ಟರ್ ಕೃಷ್ಣ ಕ್ಯಾರೆಕ್ಟರ್ ಅಥವಾ ಎಲ್ಲ ಬಲ್ಲ ಇಲ್ಲ ಎಲ್ಲ ಗೊತ್ತಿರೋನು ಅಂತ ಸರ್ ಮೇನ್ ಬಂದು ವಲ್ಲಭ ಅಂದ್ರೆ ಕೃಷ್ಣ ಶ್ರೀಕೃಷ್ಣ ಅಂತ ನಮ್ಮ ಇದ್ರ ಪ್ರಕಾರ ವಲ್ಲಭ ಅಂದ್ರೆ ಎಲ್ಲ ಗೊತ್ತಿರೋನು ಅಂತ ನಮ್ಮ ಹೀರೋಗೆ ಎಲ್ಲ ಪ್ರತಿಯೊಂದು ತಿಳಿದಿರುತ್ತೆ ಅಲ್ಲಿ ಏನೇನು ಸಾಮಾಜಿಕವಾಗಿ ನಡೀತೆ ಅದನ್ನು ತಿತ್ತಾ ಹೋಗ್ತಾನೆ ಒಂದು ಸಾಮಾಜಿಕ ಒಂದು ಜನರಲ್ ಆಕ್ಷನ್ ವಿತ್ ಕಮರ್ಷಿಯಲ್ ಸಬ್ಜೆಕ್ಟ್ ಸರ್ ಏನು ಕತೆ ಇದೆ ಕತೆ ಬಂದು ಆಕ್ಷನ್ ವಿತ್ ಲವ್ ಇರೋ ಅಂತ ಸಬ್ಜೆಕ್ಟು ಮಾಮೂಲಿ ಕಮರ್ಷಿಯಲ್ ಆಗಿ ತೊಗೊಂಡೋಗಿರೋ ಒಂದು ಸಬ್ಜೆಕ್ಟ್ ಸರ್ ಅಂದ್ರೆ ಕತೆ ಅಂದ್ರೆ ಯಾವ ತರ ಒಂದು ಕತೆ ಅಂದ್ರೆ ಒಂದು ಹಳ್ಳಿ ಮಾಮೂಲಿ ಲವ್ ಬರ್ತಾ ಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಬಂದಂತ ಹುಡುಗ ತನ್ನ ಜೀವನ ನಡ್ಸ್ಕೊಳಕ್ಕೆ ಯಾವ ತರ ಇದು ಮಾಡ್ತಾನೆ ಅನ್ನೋದೇ ಕತೆ ಮೇನ್ ಅದು ನಮ್ಮ ಸಬ್ಜೆಕ್ಟ್ ಎಷ್ಟು ಸೈಡಲ್ಲಿ ಕಳ್ಸ್ಕೊತಾರೆ ಇರೋ ಎರಡು ಒಂದೇ ಸೈಡಲ್ಲಿ ಬರ್ತಾರೆ ಸರ್ ಅವರು ಒಂದು ಹಳ್ಳಿ ಬರುತ್ತೆ ಇನ್ನೊಂದು ಬೆಂಗಳೂರದು ಒಂದೇ ಸೈಡಲ್ಲಿ ಬರುತ್ತೆ ಮೇನು ನಾಯ್ಕೆ ಏಕೆಲ್ಲ ನಾವು ಸರ್ಚ್ ಮಾಡ್ತೀವಿ ಒಂದು ಹೊಸ ಫೇಸ್ ಬೇಕು ಅಂತ ಸೊ ಹಾಗಾಗಿ ಸಿಕ್ಕರು ಅವ್ರನ್ನ ನಮ್ಮ ಕ್ಯಾರೆಕ್ಟರ್ ತಕ್ಕನಾಗಿದ್ದರು ಅವರು ಸೊ ಅದಕ್ಕಾಗಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಶೂಟ್ ಮಾಡಬೇಕು ಸರ್ ಸದ್ಯಕ್ಕೆ ಇವಾಗ ಫಸ್ಟ್ ಶೆಡ್ಯೂಲೆಲ್ಲ ಬೆಂಗಳೂರು ಅಂತ ಅಂದ್ಕೊಂಡಿದ್ದೀವಿ ಸಾಂಗ್ಸ್ ಎಲ್ಲ ಹೊರಗಡೆ ಹೋಗೋದಕ್ಕೆ ಪ್ಲಾನ್ ನಡೀತಾ ಇದೆ ಸರ್ ಸರ್ ಟೆಕ್ನಿಕಲ್ ಬಂದು ವಿಜಯಕೃಷ್ಣ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾಯಿದ್ದಾರೆ ಎಡಿಟ್ರು ಬಂದು ಶ್ರೀಕಾಂತ್ ಅಂತ ಮತ್ತು ಆಕ್ಷನ್ ಬಂದು ಮಾಸ್ಪಾದ ಮಾಡ್ತಾಯಿದ್ದಾರೆ ಸೊ ಈಗ ಎಲ್ಲ ಒಳ್ಳೆ ಟೆಕ್ನಿಕಲ್ಲಿ ಟೀಮ್ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀವಿ ಸರ್ ತಾರಾಗಣದಲ್ಲಿ ಬೇರೆ ಯಾರೆಲ್ಲ ತಾರಾಗಣದಲ್ಲಿ ಸಾಧು ಕೋಕೆಲವರು ಇದ್ದಾರೆ ಕಾಮಿಡಿಯಾಗಿ ಆದಿ ಲೋಕೇಶರ್ ಇದ್ದಾರೆ ರವಿಶಂಕರ್ ಅವ್ರು ಪ್ಲಾನ್ ಮಾಡ್ತಾಯಿದ್ದೀವಿ ಆಮೇಲೆ ರಮ್ಯ ಕೃಷ್ಣ ಬರ್ತಾಯಿದ್ದಾರೆ ರಾಗಿಂಡವ್ರನ್ನ ಒಂದು ಸ್ಪೆಷಲ್ ಗೆಸ್ಟಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ ಸರ್ ಎಷ್ಟು ಯಾವಾಗ ಶುರು ಮಾಡೋಣ ನಾಳೆಯಿಂದಲೇ ಸ್ಟಾರ್ಟ್ ಮಾಡೋದು ಸರ್ ಎರಡು ಮೂರು ಶೆಡ್ಯೂಲ್ ಪ್ಲಾನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಲೊಕೇಶನ್ ಎಲ್ಲ ಬೆಂಗಳೂರೇ ಸರ್ ಸಾಂಗ್ಸು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು